ವೀಕ್ಷಿಗೆ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಬೇಗನೆ ಬೊಜ್ಜು ಕರಗಲು, ತೂಕ ಕಡಿಮೆ ಆಗಲು 3 ರಿಂದ 5 ದಿನದಲ್ಲಿ, ಕೇವಲ 3 ದಿನದಿಂದ 5 ದಿನದಲ್ಲಿ ನಿಮ್ಮ ಮಲಗಿದ್ರೂ ಸಹಿತ ನಿಮ್ಮ ಬೊಜ್ಜು ಕರಗಬೇಕಪ್ಪ ಅಂದ್ರೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನಗೆ ಹುರುಪು ತುಂಬಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದ್ರೆ, ನಿಮಗೆ ನಿಯಮ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗ್ಬೇಕು ಅನ್ನೋದು ನಮ್ಮ ಆಶ್ರಮದ 3 ಉದ್ದೇಶ. ಏನು ರೀ ಏನಪ್ಪ ಅಂತಂದ್ರೆ, ಸರಳ ಇದ್ರು ಹೇಳಿದ ಕೂಡ ಇಷ್ಟು ಸರಳ ಹೇಳ್ತೀವಿ ಲೋ ಎತ್ತೀನಿ ಅಂತ ಹೇಳ್ತೀರಿ ನೀವು, ಅಷ್ಟು ಸರಳ ಇದ್ರು ಏನ್ರಿ, ಅದ್ಭುತ ಸರಳ ಇದ್ರು, ಸರಳ ಆಗತಿ ಸರಳ ಏನ್ರಿ ಮಾಡ್ರಿ. ಇದ್ರ ಉಪಯೋಗ ತೊಗೊಂಡ್ರೆ ನಾ ಹೇಳಿದಕ್ಕೂ ಸಾರ್ಥಕ ಆಗುತ್ತೆ. ಏನಪ್ಪ ಅಂತಂದ್ರೆ, ಏನೇನು ಚಕ್ಕಿ ಅಂತ ಬರ್ತೈತೆ, ದಾಲ್ಚಿನ್ನಿ ಚಕ್ಕಿ, ಮಸಾಲೆ ಅನ್ನಕ್ಕೆ ಅದಕ್ಕೆ ಹಾಕ್ತಾರೆ, ಕಟ್ಟಿಗೆಗಿರ್ತೈತೆ ಚಕ್ಕಿ, ಅದನ್ನು ಪೌಡರ್ ಮಾಡ್ಬೇಕು, ಅದನ್ನು ನೆಲ ಒಣಗಿಸಿ ತೊಗೊಂಬಂದು ನೆಲ ಒಣಗಿಸಿ, ಅದು ಏನು ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ, ಯಾಕಂದ್ರೆ ತಿಂತಿರಲಿಲ್ಲ ದಾಲ್ಚಿನ್ನಿ ಪೌಡರ್ ತಿಂತಿರ ಹಂಗೆ, ದಾಲ್ಚಿನ್ನಿ ತಿಂದೈತೆ ಅದು, ಅದಕ್ಕೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದು, ಅಡ್ಡ ಪರಿಣಾಮ ಇರಲಾರ್ದನ ನಿಮಗೆ ಅಗ್ರಿ ತೀವ್ರವಾಗಿ ತೂಕ ಕಡಿಮೆ ಆಗುತ್ತೆ. ಅದಕ್ಕೆ ಏನಪ್ಪ ಅಂದ್ರೆ, ದಾಲ್ಚಿನ್ನಿ ಚಕ್ಕೆ ತೊಗೊಂಬಂದು ಅದನ್ನು 1 ಟೇಬಲ್ ಚಮಚ ಹಾಕಬೇಕು, 4 ಗ್ಲಾಸ್ ನೀರು ಹಾಕಬೇಕು, ಒಂದಕ್ಕೆ 4 ಗ್ಲಾಸ್ ಮೀನ್ಸ್ 1 ಲೀಟರ್ ತೊಗೋಬೇಕು ಕನಿಷ್ಠ 1 ಲೀಟರ್, ಅದು ಹಾಕಿ ಒಲೆ ಮೇಲೆ ಇಡಬೇಕಲ್ಲ, ಅದು 1/2 ಲೀಟರ್ ಹಿಡಿತು, ಕುದ್ದು 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 ಸಣ್ಣ ಉರಿಯಾಗಿ ಇಡಬೇಕು, ಅದನ್ನು ಸಣ್ಣ ಉರಿಯಾಗಿ ಇಟ್ಟರೆ ಅಂದರೆ ಅದು ಕುದ್ದು ಕುದ್ದು ಕಳ 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 ಕುದ್ದು 1/2 ಲೀಟರ್ ಆಗ್ಬೇಕು, ಅದು 1/2 ಲೀಟರ್ ಆತಪ್ಪ ಅಂದರೆ ಅವಾಗ ಅದನ್ನು ಸೋಸ್ಕೋಬೇಕು, ಸೋಸಿಕೊಂಡು 1 ಗ್ಲಾಸ್ ಸೋಸ್ಕೋಬೇಕು ಅಷ್ಟ, ಇನ್ನೊಂದು ಗ್ಲಾಸ್ ಉಳಿತೈತೆ ಅದಕ್ಕೆ ಬಿಡ್ರಿ, ಅದು 1 ಗ್ಲಾಸಿಗೆ ತಣ್ಣಗಾಗಿಸ್ಬೇಕು, ಅದು ತಣ್ಣಗಾಗ್ಬೇಕು, ಅದು ಆ ನಂತರ ಅದಕ್ಕೆ ಇದನ್ನು ಹಾಕೋಬೇಕು, ಏನು ಜೇನುತುಪ್ಪ 1 ಟೇಬಲ್ ಸ್ಪೂನು, ನಿಮ್ಗೆ ರುಚಿಗೆ ಹೆಚ್ಚಿಗೆ ಬೇಕಾದ್ರೆ 2 ಸ್ಪೂನ್ ಹಾಕ್ಬಾರಿ, ಹೀಟ್ ಪಾಟ್ ಆಗುತ್ತೆ ಅದಕ್ಕೆ ನಾ 1/2 ಸ್ಪೂನ್ ಅಂತ ಹೇಳ್ತೀನಿ, ಹೀಟ್ ಆಗುತ್ತೆ ಅದು ಏನು ರೀ, ಅದಕ್ಕೆ ಅದನ್ನು ಸೇವನೆ ಮಾಡಿಬಿಡ್ರಿ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡಿರಿ, ಅದ ತರಣ ರಾತ್ರಿ ಉಳಿತೈತಲ್ಲ ಅದನ್ನು ಬಿಸಿ ಮಾಡೋದು, ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಮತ್ತೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ಬಿಡು, ರಾತ್ರಿ ಊಟ ಮಾಡಿ ಮಲ್ಕೊಂಡು ಟೈಮ್ನಾಗ ಮಕ್ಕೊಂಬಿಡೋದು, ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಏನೈತೆ ಅಂದರೆ, ಬೆಳಿಗ್ಗೆ 2 ಗ್ಲಾಸ್ ನೀರಿಡೋದು ಒಲೆ ಮೇಲೆ ಕುದಿಯೋಕ್ಕೆ ಇಟ್ಟು ಅದಕ್ಕೆ 1/2 ಚಮಚೆ ದಾಲ್ಚಿನ್ನಿ ಚಕ್ಕೆ ಪೌಡರ್ ಹಾಕು, 1/2 ಚಮಚೆ ಹಾಕಿ ಮಂದ ಉರಿಯಾಗ ಸಣ್ಣ ಕುದಿಬೇಕು, ಅದು ಕುದ್ದು ಕುದ್ದು 2 ಗ್ಲಾಸ್ ಇದ್ದದ್ದು 1 ಗ್ಲಾಸ್ ಆಗ್ತದೆ, ಆವಾಗ ಏನು ಮಾಡಬೇಕು, ಅದನ್ನು ಸೋಸಿಕೊಂಡು 1 ಅಳತಿ ಬನ್ನಿಂದ ನಿಮಗೆ ಲೈಕ್ ವಾರಮ್ ಅಂತಾರಲ್ಲ ಕುಡಿಯೋಕ್ಕೆ, ಲುಕ್ ವಾರಮ್ ಅಂತಾರ ಹಂಗೆ ಆದಾಗ ನಿಮ್ಗೆ ಕುಡಿಯೋಕ್ಕೆ ಹೆಂಗೆ ಅನ್ಸುತ್ತೆ ಆ ಥರ ಆದಾಗ ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ. ಶುಗರ್ ಐತಿ ಅಂತ ನಮ್ಗೆ ಅದನ್ನವ್ರಿಗೂ ಬೇಡ, ಜೇನುತುಪ್ಪ ಬೇಡ, ಏನೂ ಬೇಡ, ಹಂಗೆ ಕುಡೀರಿ, ದಾಲ್ಚಿನ್ನಿ ಅದು ಏನೂ ಆಗೋದಿಲ್ಲಪ್ಪ, ಭಾಳ ಅಂದ್ರೆ ಒಗರಿರ್ತೈತಿ, ಒಗರು ಒಗರು ಅನ್ಸುತ್ತೆ ಬಾಯಾಗ ಅಷ್ಟು ಅಷ್ಟು ಅನ್ಸುತ್ತೆ, ಅದು ಮತ್ತೇನೂ ಆಗೋದಿಲ್ಲ ಏನು ಕುಡೀರಿ. ಆ ನಂತರ ರಾತ್ರಿ ಊಟ ಮಾಡಿ ನಂತರ 2 ಗ್ಲಾಸ್ ನೀರಿಡೋದು, ಅದು ಬಂದೂರಿಯಾಗ ಮತ್ತು 1/2 ಚಮಚೆ ದಾಲ್ಚಿನ್ನಿ ಚಕ್ಕೆ ಪೌಡರ್ ಹಾಕೋದು, ಸಣ್ಣ ಕುದಿಬೇಕು ಅದು ಕಳ 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 ಬಂದು ಉರಿಯಾಗ ಕುದ್ದು 2 ಗ್ಲಾಸ್ ಇದ್ದದ್ದು 1 ಗ್ಲಾಸ್ ಆಗುತ್ತೆ, ಈಗ ಅದು 1 ಗ್ಲಾಸ್ ಆದಾಗ ಸೋಸಿಕೊಂಡು ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ. ಎಷ್ಟು ಸರಳ ಐತೆ, ರಾತ್ರಿ ಊಟ ಮಾಡಿ ಮಲ್ಕೊಂಡು ಹೋಗಿ ಕುಡಿದ್ರೆ ಈ ಥರ ಮಾಡಿದ್ರೆ 3 ರಿಂದ 5 ದಿನದೊಳಗೆ ನಿಮಗೆ ಬೊಜ್ಜು ಕರಗೋದು ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಯಾಕಂದ್ರೆ ನೀವು ಮಲ್ಕೊಂಡ್ರೆ ಕರಗತ್ತೆ, ಅದು ಬೊಜ್ಜು ಮಲ್ಕೊಂಡಿರ್ತಾರಲ್ಲ ನಿದ್ದೆ ಹೆಚ್ಚಿ ಮಲ್ಕೊಂಡಿರ್ತಾರೆ ರಾತ್ರಿ ಆವಾಗ ಸೈಟ್ ಕರಗತ್ತೆ. ಆದರೆ ಏನು ಇದು ಕೆಲವು ಆಹಾರದ
ನೀವನ್ನು ಸ್ವಲ್ಪ ಪಥ್ಯ ಮಾಡಬೇಕು. ನಾ ಪಥ್ಯ ಅಂತ ಹೇಳೋದಿಲ್ಲ, ಪಥ್ಯ ಅನ್ನೋದೇ ನಾನು. ಪಥ್ಯ ಅಲ್ಲದು ಫುಡ್ ಸ್ಟೈಲ್, ಸ್ಟೈಲ್ ಆಫ್ ಫುಡ್. ನಿಮ್ಗೆ ಇಂಟೇಕ್ ಏನು ಮಾಡ್ತೀರಿ ಪ್ರಸಾದ, ಅದು ಪಥ್ಯ ಆಗ್ಬೇಕಲ್ಲ. ಹೆಂಗೆ ಆಗ್ಬೇಕಪ್ಪ ಅಂದರೆ ಕೂಲ್ ಡ್ರಿಂಕ್ಸ್ ಬಿಡ್ಬೇಕು, ಕುಡಿಬಾರ್ದು. ಪ್ರಿಂಟೆಡ್ ವಾಟರನ್ನು ಒಟ್ಟ ಕುಡಿಬಾರ್ದು, ಕೂಲ್ ಡ್ರಿಂಕ್ಸು ಕುಡಿಬಾರ್ದು. ಜಿಂಕ್ ಫುಡ್, ಜಂಕ್ ಫುಡ್ ಅಂತ ಅಲ್ಲ, ಅವನು ಒಟ್ಟ ತಿನ್ನಬಾರ್ದು. ಚಿಪ್ಸು, ಇವು ಪಿಜ್ಜಾ ಬರ್ಗರ ಬರ್ತಾವಲ್ಲ, ಪಾನಿಪುರಿ ಮಸಾಲೆ ಪುರಿ, ಅವನೇನು ತಿನ್ನಬಾರ್ದು. ಸಾಕಷ್ಟು ನೀರು ಕುಡಿರಿ, ಕನಿಷ್ಠ 4 ಲೀಟರಿಂದ 6 ಲೀಟರ್ ನೀರು ಕುಡಿಬೇಕು ಒಂದು ದಿನಕ್ಕೆ. ಏನು ಸಾತ್ವಿಕ ಆಹಾರ ಊಟ ಮಾಡಬೇಕು. ಏ ನಾವು ಅಂತ ಹೇಳೋಣ, ದಾಲ್ಚಿನ್ನಿ ಇದು ಕುಡಿತೀವಿ, ಚಕ್ಕೆ ಪೌಡ್ರು ಕುಡಿತೀವಿ, ಕಷಾಯ ಮಾಡಿಕೊಂಡು ಅಂತೇಳಿ ಕೋಳಿ ಕುರಿ ಮಟನ್ನು ಚಿಕನ್ನು ತಿಂದು ಏನೂ ಆಗುತ್ತಪ್ಪ, ಅತ್ತ ಹೆಂಗಿರ್ತೀರಿ ಇರ್ತೀರಿ ನೀವು ಏನು ರೀ. ಅದಕ್ಕೆ ಅವನ್ನೆಲ್ಲ ಸಾತ್ವಿಕ ಆಹಾರ, ಸಸ್ಯಾಹಾರ ಊಟ ಮಾಡಬೇಕು ಜಾಸ್ತಿ. ಸಿರಿಧಾನ್ಯಗಳನ್ನು ಊಟ ಮಾಡಿದ್ರು ಭಾಳ ಒಳ್ಳೆಯದು. ಸಿರಿಧಾನ್ಯಗಳು ಅದರದ್ದು ರೊಟ್ಟಿ ಮಾಡ್ಕೊರಿ, ಉಪ್ಪಿಟ್ಟು ಮಾಡ್ಕೊರಿ, ಇಡ್ಲಿ ಮಾಡ್ಕೊರಿ, ದ್ವಾಸಿ ಮಾಡ್ಕೊರಿ ನೋಡ್ರಿ ಏನು ಸಾ ಯಾವುದು ಸಿರಿಧಾನ್ಯನ ಸಾತ್ವಿಕ ಆಹಾರ ಊಟ ಮಾಡಬೇಕು. ಮತ್ತು ಆರೋಗ್ಯಪೂರಕವಾದಂಥ ಫ್ರೂಟ್ ಸಾಲಡ್ ಏನು ರೀ, ಫ್ರೂಟ್ ಸಾಲಡ್ ಅಂತಂದ್ರೆ ಇವು ಆರೋಗ್ಯಪೂರ್ಣವಾದಂಥದ್ದು. ಸೊಪ್ಪಿನ ಸೊಪ್ಪು ಜ್ಯೂಸ್ ಮಾಡ್ಕೊರಿ, ಕುಡೀರಿ. ಬೀಟ್ ಗ್ರಾಸು ಇದನ್ನು ಮಾಡ್ಕೊರಿ ಸೊಪ್ಪು, ಅದನ್ನು ಅಥವಾ ನುಗ್ಗಿ ಸೊಪ್ಪಿಂದು ಇದನ್ನು ಮಾಡ್ಕೊರಿ, ಕುಡೀರಿ ಏನ್ರಿ. ಆನಂತರ ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು, ಆನಂತರ ರಾಜಗಿರಿ ಮತ್ತು ಇದು ಕಿರಕ್ಸಾರಿ ಸೊಪ್ಪು, ಪಾಲಕ್ ಎಲ್ಲ ಇಷ್ಟಿಟ್ಟು ಹಾಕಿರಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ನೀರು ಹಾಕಿ ಜ್ಯೂಸ್ ಮಾಡಿರಿ, ಕುಡೀರಿ. ಒಂದಿನ ಒಂದಿನ ಎಲ್ಲ ತರಕಾರಿ ಹಾಕೋದು, ಕ್ಯಾರೆಟು, ಮೂಲಂಗಿ ಗಡ್ಡೆ, ಈರುಳ್ಳಿ ಗಡ್ಡೆ ಎಲ್ಲ ಹಾಕೋದು, ಅಥವಾ ಬೀಟ್ರೂಟು, ಅದೇನು ಕೋಸು ಗಡ್ಡೆ ಅಂತ ಬರ್ತಾರಲ್ಲ ಅವು, ಹೂಕೋಸು ಮಾತ್ರ ತೊಗೊಬೇಡ್ರಿ ದಯವಿಟ್ಟು. ನವಿಲು ಕೋಸು ಅಂತಾರಲ್ಲ ಅಟ್ಟ ಬೇಡ, ಅದನ್ನು ಇದು ಮಾಡ್ತಾರೆ. ಗೋಬಿ ಗೋಬಿ ಮಾಡ್ತಾರಲ್ಲ, ಯಾಕಂದರೆ ಅದು ಕಿಮಿಕೀಟಗಳು ಭಾಳ ಇರ್ತವೆ, ನೀವು ಕೆಟ್ಟ ಹೋಗಿಬಿಡ್ತೀರಿ ನೀವು. ಅದಕ್ಕೆ ಅವನ್ನೆಲ್ಲ ಬೇಡಿ ಬಿಟ್ಟು ಇದನ್ನು ಜ್ಯೂಸ್ ಮಾಡ್ಕೊರಿ ಕುಡಿರಿ. ಇಲ್ಲ ನೀವು ಹಂಗೆ ಪುಡ್ ಸಾಲಡ್ ಥರ ತಿಂತೀನಿ ತಿನ್ನಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಹಣ್ಣು ಹಂಪಲ ಪ್ಯಾರ್ ಹಣ್ಣು ತಿನ್ನಿರಿ, ಚಿಕ್ಕು ಹಣ್ಣು ತಿನ್ನಿರಿ ಏನು ರೀ, ಪಪಾಯಿ ಹಣ್ಣು ತಿನ್ಬೋದು, ಎಲ್ಲ ಹಣ್ಣು ತಿನ್ನಿರಿ. ಸಾಸಿಬು ಹಣ್ಣು ಅದ್ರ ತೊಳೆದು ತಿನ್ನಬೇಕು. ತೊಳೆದು ಅಂದರೆ ಹೆಂಗಪ್ಪ ಅಂದರೆ ಊರು ಬೆಚ್ಚಗೆ ನೀರು ಕಾಸ್ಬೇಕು, ಅದಕ್ಕೆ ಅರಿಶಿನ ಪುಡಿ ಹಾಕಬೇಕು, ಕಲ್ಲು ಉಪ್ಪು ಹಾಕಬೇಕು, ಹಾಕಿ ಆ ನೀರು ಡೈಲ್ಯೂಟ್ ಆಗ್ಬೇಕು, ಅದಕ್ಕೆ ಉಪ್ಪು ಅರಿಶಿನ ಪುಡಿ ಎಲ್ಲ ಆದಾಗ ಅವನು ತೊಳೆದು ತಿನ್ಬೇಕು. ಯಾಕಂದರೆ ಅದರಿಂದ ಸಮ್ ಪರ್ಸೆಂಟೇಜ್ ಕೆಮಿಕಲ್ಸ್ ಕಡಿಮೆ ಆಗತ್ತೆ, ಕೆಮಿಕಲ್ಸ್ ಮ್ಯಾಗ ಸ್ಪ್ರೇ ಮಾಡಿರ್ತಾರೆ ಅದು ಕಡಿಮೆ ಆಗತ್ತೆ. ಹಾಕಿ ಬೆಳೆಸಬೇಕಾದ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸ್ತಾರೆ, ಅಂದರೆ ಕೆಮಿಕಲ್ಸ್ ಗೊಬ್ಬರ ಹಾಕಿ ಬೆಳೆಸ್ತಾರೆ, ಅದು ಫರ್ಟಿಲೈಸರ್ ಏನು ಮಾಡೋಕ್ಕಾಗೋದಿಲ್ಲ, ಅದು ಅದನ್ನು ತೆಗಿಯೋಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ. ಅಟ್ಲೀಸ್ಟ್ ಇದನ್ನೆಲ್ಲ ಮಾಡಿ ಮಾಡಿ ಉಪಯೋಗ ತೊಗೊಂಡು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮತ್ತು 3 ಕೆಜಿ ಇದ್ದವರು, 3 ಕೆಜಿ ಒಂದು ತಿಂಗಳಿಗೆ, 3 ದಿನದೊಳಗೆ 3 ದಿನದಿಂದ ಹಿಡಿದು 5 ದಿನದೊಳಗೆ ನಿಮ್ಗೆ ಬದುಕು ಹರ್ಬೋದು, ನಿಮಗೆ ಗೊತ್ತಾಗತ್ತೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ರು, ಮಾಡಿ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಮಡಿಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.